ನಾಮದಲ್ಲಿ ಸ್ತುತಿಯಾಗಲಿ. ಪ್ರೀತಿಯ ಮಕ್ಕಳೇ, ಎಲ್ಲರೂ ಆರಾಮವಾಗಿದ್ದೀರಲ್ಲ? ಕೊರೋನಾ ಎಂಬ ಮಹಾಮಾರಿ ನಮ್ಮನ್ನು ತಾಂಡವಾಡುವಂತಹ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ರಜೆ ಸಿಕ್ಕಿ ಈಗ ರಜೆಯನ್ನು ಮಜಾ ಮಾಡುತ್ತಿದ್ದೀರಾ. ಈ ಸಂದರ್ಭದಲ್ಲಿ ದೇವರ ವಚನವನ್ನು ಆಲಿಸಲು ಸಹ ನಾವು ಸ್ವಲ್ಪ ಸಮಯವನ್ನು ಕಂಡುಕೊಳ್ಳೋಣ. ಅತ್ತನೇ ತರಗತಿಯ ಮಕ್ಕಳಾದ ನಾವು ಧರ್ಮೋಪದೇಶ ತರಗತಿಗಳನ್ನು ಇದೀಗಾಗಲೇ ಆರಂಭಿಸಿದ್ದೇವೆ. ಎರಡು ಪಾಠಗಳು ಮುಗಿದು ಮೂರನೇ ಪಾಠದ ಕಡೆಗೆ ನಾವು ಬಂದಾಯಿತು. ಮೂರನೇ ಪಾಠದ ಮೊದಲ ಭಾಗ ಮುಗಿದಾಯಿತು. ಈಗ ದ್ವಿತೀಯ ಭಾಗವನ್ನು ಆಲಿಸಲು ನೀವೆಲ್ಲರೂ ಇವತ್ತು ಸಜ್ಜಾಗಿದ್ದೀರಾ? ಎಲ್ಲರಿಗೂ ಒಮ್ಮೆ ಎದ್ದು ನಿಂತು ದೇವರಲ್ಲಿ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ಪಾಠವನ್ನು ಆಲಿಸೋಣ. ಎಲ್ಲರೂ ಬೇಗ ಎದ್ದೇಳಿ, ಕೈಗಳನ್ನು ಜೋಡಿಸಿ, ಕಣ್ಣು ಮುಚ್ಚಿ ಪವಿತ್ರಾತ್ಮ ಭರಿತರಾಗಲು ಒಂದು ನಿಮಿಷ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಿಮ್ಮ ಪವಿತ್ರ ವಚನವನ್ನು ಆಲಿಸಲು ನಾವು ಇಲ್ಲಿ ಇದೀಗ ತಯಾರಾಗಿದ್ದೇವೆ. ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ನಮ್ಮನ್ನು ಶಕ್ತಿಪಡಿಸಿರಿ. ಓ ತಂದೆಯೇ, ನಮ್ಮನ್ನು ಸದಾ ನಿಮ್ಮ ಶಕ್ತಿಯ ಕೇಂದ್ರವನ್ನಾಗಿಸಿ ನಿಮ್ಮ ಸುವಾರ್ತೆಯನ್ನು ಸಾರಲು ನಮ್ಮನ್ನು ಆಶೀರ್ವದಿಸಿರಿ. ಆಮೆನ್. ಪ್ರಾರ್ಥನೆ ನಾವೆಲ್ಲರೂ ಮಾಡುವಂತಹ ಒಂದು ಹವ್ಯಾಸವಾಗಿದೆ. ಪ್ರಾರ್ಥಿಸುವಂತಹ ಹವ್ಯಾಸ ನಾವು ಬೆಳೆಸಿಕೊಳ್ಳಬೇಕು. ಸಂತರ ಚರಿತ್ರೆಗಳನ್ನು ಓದುವಾಗ, ಸಂತರ ಕಥೆಗಳನ್ನು ಆಲಿಸುವಾಗ ಅವರೆಲ್ಲರ ಜೀವನದಲ್ಲಿ ಪ್ರಾರ್ಥಿಸುವಂತಹ ಒಂದು ಗುಣ ಅವರು ಬೆಳೆಸಿಕೊಂಡಿದ್ದರು. ಪ್ರೀತಿಯ ಮಕ್ಕಳೇ, ನಾವು ಸಹ ಪ್ರಾರ್ಥಿಸುವಂತಹ ಸ್ವಭಾವವನ್ನು ಬೆಳೆಸಿಕೊಳ್ಳೋಣ. ಪ್ರಾರ್ಥಿಸುವಾಗ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಉಗಮವಾಗುತ್ತದೆ. ಇದರಿಂದ ಸುಲಭವಾಗಿ ಕಲಿಯಲು, ಕಲಿತ ವಿಷಯಗಳನ್ನು ಪರೀಕ್ಷೆಗಳಲ್ಲಿ ಬರೆಯಲು ನಮ್ಮನ್ನು ಪವಿತ್ರಾತ್ಮರು ಪ್ರೇರೇಪಿಸುತ್ತದೆ. ಆದುದರಿಂದ ಮಕ್ಕಳೇ, ಈ ಹವ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕು. ಇನ್ನು ಪಾಠದ ಕಡೆಗೆ ಬರೋಣ. ಪಾಠದ ಹೆಸರು ನೆನಪಿದೆಯಾ? ಮರೆತೋಯ್ತಾ? ಇಲ್ಲ, ಎಲ್ಲರಿಗೆ ಸಹ ನೆನಪಿದೆ. ಪಾಠದ ಹೆಸರು ಆದಿ ಧರ್ಮಸಭೆಯ ಪ್ರೇಷಿತ ಚೈತನ್ಯ. ಆದಿ ಧರ್ಮಸಭೆಯಲ್ಲಿದ್ದಂತಹ ಪ್ರೇಷಿತ ಚೈತನ್ಯ ಎಂಬ ವಿಷಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಇದರಲ್ಲಿ ಎರಡು ವಿಚಾರಗಳನ್ನು ನಾವು ಕಳೆದ ಪಾಠದಲ್ಲಿ ಅಧ್ಯಯನ ಮಾಡಿದೆವು. ಒಂದು, ಸುವಾರ್ತೆಯನ್ನು ಆಲಿಸಿದ ಸಮೂಹ. ಎರಡು, ಸುವಾರ್ತಾನುಸಾರ ಜೀವಿಸಿದ ಸಮೂಹ. ಒಂದು, ಸುವಾರ್ತೆಯನ್ನು ಆಲಿಸಿದಂತಹ ಸಮೂಹ, ಅದೇ ರೀತಿ ಸುವಾರ್ತೆಯನ್ನು ಪಾಲಿಸಿದಂತಹ ಅಥವಾ ಸುವಾರ್ತಾನುಸಾರ ಜೀವಿಸಿದಂತಹ ಸಮೂಹ. ಇವತ್ತು ನಾವು ಇನ್ನು ಕೆಲವು ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಮೂರನೇ ವಿಚಾರ, ರೊಟ್ಟಿ ಮುರಿಯುವಿಕೆಯನ್ನು ಶಕ್ತಿ ಕೇಂದ್ರವಾಗಿಸಿದಂತಹ ಸಮೂಹ. ವಿಶ್ವಾಸದಲ್ಲಿ ಒಂದಾದಂತಹ ಧರ್ಮಸಭಾ ಸಮೂಹದ ಶಕ್ತಿ ಕೇಂದ್ರವು ರೊಟ್ಟಿ ಮುರಿಯುವಿಕೆಯ ವಿಧಿಯಾಗಿತ್ತು. ಅಂತಿಮ ಭೋಜನದ ನೆನಪಿಗಾಗಿ ನಡೆಸುತ್ತಿದ್ದಂತಹ ರೊಟ್ಟಿ ಮುರಿಯುವಿಕೆಯ ವಿಧಿಯನ್ನು ಯೇಸುಕ್ರಿಸ್ತರ ಶರೀರ ರಕ್ತದ ಪಾಲುಗಾರಿಕೆಯಾಗಿ ಅವರು ಆಚರಿಸುತ್ತಿದ್ದರು. ಯೇಸುಕ್ರಿಸ್ತರ ಶರೀರ ರೊಟ್ಟಿ, ದ್ರಾಕ್ಷಾರಸವು ರಕ್ತ ಎಂಬ ನಿಜವಾದಂತಹ ಅರಿವು ಅವರಿಗಿತ್ತು. ಆದುದರಿಂದ ಬಲಿಪೂಜೆಯಲ್ಲಿ ಭಾಗವಹಿಸಲು ಅವರನ್ನು ಪ್ರೇರೇಪಿಸುತ್ತಿತ್ತು. ಪ್ರೀತಿಯ ಮಕ್ಕಳೇ, ಇಂದು ನಾವು ಸಹ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಯೇಸು ಕ್ರಿಸ್ತರ ಶರೀರ ರಕ್ತದ ಪಾಲುಗಾರಿಕೆಯಲ್ಲಿ ನಾವು ಸಹ ಪಾಲುಗಾರರಾಗುತ್ತೇವೆ. ಆದುದರಿಂದ ಪ್ರತಿನಿತ್ಯ ಬಲಿಪೂಜೆಗಳಲ್ಲಿ ಭಾಗವಹಿಸಲು ನಾವು ಸಹ ಉತ್ಸುಕರಾಗಬೇಕು. ಇದು ಆದಿ ಧರ್ಮಸಭೆಯಲ್ಲಿ ಇದ್ದಂತಹ ಪ್ರಧಾನವಾದಂತಹ ಒಂದು ಕಾರ್ಯವಾಗಿತ್ತು. ಅವರಿಗೆ ಪ್ರತಿ ಎಲ್ಲಿ ಸಭೆ ಸಮಾರಂಭಗಳು ಸೇರುತ್ತಿದ್ದವು ಅಲ್ಲಿ ಎಲ್ಲ ಅವರು ರೊಟ್ಟಿ ಮುರಿಯುವಿಕೆಯ ವಿಧಿಯನ್ನು ಮಾಡುತ್ತಿದ್ದರು. ಆದುದರಿಂದ ಯೇಸು ಕ್ರಿಸ್ತರ ಆ ರಹಸ್ಯದ ಪಾಲುಗಾರಿಕೆಯಲ್ಲಿ ಅವರು ಸಹ ಪಾಲ್ಗೊಳ್ಳುತ್ತಿದ್ದರು. ನಾವು ಸಹ ಯೇಸು ಕ್ರಿಸ್ತರ ಈ ಶರೀರ ಮತ್ತು ರಕ್ತದ ಪಾಲುಗಾರಿಕೆಯಲ್ಲಿ ಪಾಲ್ಗೊಳ್ಳೋಣ. ಪ್ರತಿನಿತ್ಯ ಬಲಿಪೂಜೆಗಳಲ್ಲಿ
ಭಾಗವಹಿಸೋಣ. ಇದರಿಂದ ನಾವು ಶಕ್ತಿಯನ್ನು ನಮಗೆ ದೊರೆಯುವಾಗ ಈ ಶಕ್ತಿಯಿಂದ ಸುವಾರ್ತೆಯನ್ನು ಪ್ರಚಾರ ಮಾಡಲು ನಮ್ಮಿಂದ ಸಾಧ್ಯವಾಗುತ್ತದೆ. ಮುಂದೆ ಪ್ರಾರ್ಥಿಸುವಂತಹ ಸಮೂಹ ಆದಿ ಧರ್ಮ ಸಭೆಯ ಸದಸ್ಯರ ಪ್ರಾರ್ಥನಾ ಜೀವನವು ಅವರಲ್ಲಿ ಪ್ರಜ್ವಲಿಸುತ್ತಿತ್ತು. ಅವರು ಸಹ ಈ ಆದಿ ಧರ್ಮ ಸಭೆಯ ಸದಸ್ಯರು ಸಹ ಯಹೂದಿಯರ ಪ್ರಾರ್ಥನಾ ವಿಧಿಗಳನ್ನು ಅನುಸರಿಸುತ್ತಿದ್ದರು. ಮುಂಜಾನೆ 9 ಗಂಟೆ, ಮಧ್ಯಾಹ್ನ 12 ಗಂಟೆ, 3 ಗಂಟೆ, ಸಾಯಂಕಾಲ 6 ಗಂಟೆ, ಹೀಗೆ ವಿವಿಧ ಜಾವಗಳಲ್ಲಿ ಅವರು ಪ್ರಾರ್ಥಿಸುತ್ತಿದ್ದರು. ಪಂಚಶತಮ ದಿನದಂದು ಅಪ್ಪಸ್ತೋಲರು ಪ್ರಾರ್ಥಿಸುತ್ತಿದ್ದಾಗ ಪವಿತ್ರಾತ್ಮರು ಇಳಿದು ಬಂದದ್ದು 9 ಗಂಟೆಗೆ. ಇವರ ಪ್ರಾರ್ಥನಾ ವಿಧಿಗಳನ್ನು ಅಪ್ಪಸ್ತೋಲರ ಕಾರ್ಯಕಲಾಪಗಳ ಪುಸ್ತಕದಲ್ಲಿ ನಮಗೆ ವಿವರವಾಗಿ ಕಾಣಬಹುದು. ಅದರಿಂದ ಮಕ್ಕಳೇ, ಅಪ್ಪಸ್ತೋಲರ ಕಾರ್ಯಕಲಾಪಗಳ ಪುಸ್ತಕಗಳನ್ನು ನಾವು ಓದಬೇಕು. 10ನೇ ತರಗತಿಯ ಮಕ್ಕಳಿಗೆ ಪ್ರಧಾನವಾದಂತಹ ಒಂದು ವಿಚಾರಗಳನ್ನು ಅರಿಯಲು ಈ ಪುಸ್ತಕದಲ್ಲಿ ಕೆಲವು ಸುಮಾರು ವಿಷಯಗಳಿವೆ. ಸುವಾರ್ತಾನುಸಾರವಾಗಿ ಜೀವಿಸುವಂತಹ ಸಮೂಹ, ಸುವಾರ್ತೆಯನ್ನು ಪ್ರಕೋಷಣೆ ಮಾಡುವಂತಹ ಸಮೂಹ, ಸುವಾರ್ತೆಯನ್ನು ಆಲಿಸಿದ ಸಮೂಹ, ಇವೆಲ್ಲರ ಇವುಗಳ ಎಲ್ಲ ವಿಚಾರಗಳನ್ನು ನಮಗೆ ಈ ಪುಸ್ತಕದಲ್ಲಿ ಕಾಣಬಹುದು. ಕೊನೆಯ ವಿಚಾರ, ಸುವಾರ್ತೆಯನ್ನು ಘೋಷಿಸಿದ ಸಮೂಹ. ಪ್ರಭು ಕ್ರಿಸ್ತರಿಂದ ಸುವಾರ್ತೆಯನ್ನು ಸ್ವೀಕರಿಸಿದವರೆಲ್ಲರೂ ಸುವಾರ್ತೆಯನ್ನು ಘೋಷಿಸುವುದರಲ್ಲಿ ಉತ್ಸುಕರಾಗಿದ್ದರು. ಈ ವಿಚಾರಗಳನ್ನು ಪವಿತ್ರ ವಚನಗಳಲ್ಲಿ ನಮಗೆ ಕಾಣಲು ಸಿಗುತ್ತದೆ. ಯೋವನನ ಸುವಾರ್ತೆ 4ನೇ ಅಧ್ಯಾಯ, ಇದರಲ್ಲಿ ಕಾಣುವಂತಹ ಒಂದು ವಿಚಾರವನ್ನು ನಮಗೆ ಆಲಿಸೋಣ. ಕೊಂಚ ನೀರು ಕೊಡು ಎಂದು ಕೇಳಿದರು. ಶಿಷ್ಯರು ಊಟಕ್ಕೆ ಏನಾದರೂ ಕೊಂಡು ತರುವುದಕ್ಕೆ ಊರಿನೊಳಗೆ ಹೋಗಿದ್ದರು. ಅದಕ್ಕೆ ಆಕೆ, ನೀವು ಯಹೂದಿಯರು, ನಾನು ಸಮರಿಯಾದವಳು, ಹೀಗಿರುವಲ್ಲಿ ನೀವು ನನ್ನಿಂದ ನೀರು ಕೇಳಬಹುದೇ ಎಂದಳು. ಯಹೂದಿಗೂ ಸಮರಿಯಾದವರಿಗೂ ಉಕ್ಕು ಬಳಕೆ ಇರಲಿಲ್ಲ. ಆಗ ಯೇಸು, ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನಿನ್ನಿಂದ ನೀರು ಕೇಳುತ್ತಿರುವ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ, ಆತನು ನಿನಗೆ ಜೀವ ಜಲವನ್ನು ಕೊಡುತ್ತಿದ್ದನು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ನೀರು ಸೇದುವುದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ, ಬಾವಿಯು ಆಳವಾಗಿದೆ, ಹೀಗಿರುವಲ್ಲಿ ನಿಮಗೆ ಜೀವಜಲ ಎಲ್ಲಿಂದ ಬಂದಿತು? ನಮಗೆ ಈ ಬಾವಿಯನ್ನು ಕೊಟ್ಟವನು ನಮ್ಮ ಪಿತಾಮಹ ಯಾಕೋಬನು. ಆತನು, ಆತನ ಮಕ್ಕಳು ಮತ್ತು ದನಕರುಗಳು ಇದೇ ಬಾವಿಯ ನೀರನ್ನು ಕುಡಿದರು ಅಂತ ಪಿತಾಮಹನಿಗಿಂತ ತಾವು ದೊಡ್ಡವರು ಎಂದಳು. ಆಗ ಯೇಸು, ಈ ನೀರನ್ನು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗದು. ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬಗ್ಗೆಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ಸ್ವಾಮಿ, ಅಂತ ನೀರನ್ನು ಕೊಡಿ, ಇನ್ನು ಮುಂದೆ ನನಗೆ ದಾಹವಾಗದಿರಲಿ, ನೀರು ಸೇದಲು ಎಷ್ಟು ದೂರ ಬರುವುದು ತಪ್ಪಲಿ ಎಂದಳು. ಅದಕ್ಕೆ ಯೇಸು, ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು. ಆಕೆ, ನನಗೆ ಗಂಡನಿಲ್ಲ ಎಂದಳು. ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದೆ, ನಿನಗೆ 5 ಜನ ಗಂಡಂದಿರು ಇದ್ದರು, ಈಗ ನಿನ್ನನ್ನು ನೀಡುವವನು ನಿನ್ನ ಗಂಡನಲ್ಲ, ನೀನು ಹೇಳಿದ್ದು ಸರಿ ಎಂದರು ಯೇಸು ಸ್ವಾಮಿ. ಅದಕ್ಕೆ ಆ ಮಹಿಳೆ, ಸ್ವಾಮಿ, ತಾವು ಪ್ರವಾದಿ ಎಂದು ನನಗೆ ಈಗ ತಿಳಿಯಿತು. ನಮ್ಮ ಪೂರ್ವಜರು ಈ ಬೆಟ್ಟದ ಮೇಲೆ ದೇವರನ್ನು ಆರಾಧಿಸುತ್ತಿದ್ದರು, ಆದರೆ ಆರಾಧಿಸತಕ್ಕ ಕ್ಷೇತ್ರ ಇರುವುದು ಜೆರುಸಲೇಮಿನಲ್ಲೇ ಎಂದು ಯಹೂದಿಯರಾದ ನೀವು ಹೇಳುತ್ತೀರಲ್ಲ ಎಂದಳು. ಆಗ ಯೇಸು, ತಾಯಿ, ನಾನು ಹೇಳುವುದನ್ನು ಕೇಳು, ಪಿತನ ಆರಾಧನೆಗೆ ಈ ಬೆಟ್ಟಕ್ಕೂ ಬರಬೇಕಾಗಿಲ್ಲ, ಜೆರುಸಲೇಮಿಗೂ ಹೋಗಬೇಕಾಗಿಲ್ಲ, ಅಂತ ಕಾಲ ಬರುವುದು. ನೀವು ಆರಾಧಿಸುವುದು ಯಾರೆಂದು ನಿಮಗೆ ತಿಳಿಯಲು, ನಾವು ಆರಾಧಿಸುವುದು ಯಾರೆಂದು ನಮಗೆ ತಿಳಿದಿದೆ, ಏಕೆಂದರೆ ಲೋಕಾದರಕ ಬರುವುದು ಯಹೂದಿಯರಿಂದಲೇ, ಕಾಲ ಬರುವುದು ಅದು ಈಗಲೇ ಬಂದಿದೆ, ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೋ ಸತ್ಯದಿಂದಲೋ ಆರಾಧಿಸುವರು, ಅಂತವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತಾ ಆಶಿಸುತ್ತಾರೆ. ದೇವರು ಆತ್ಮಸ್ವರೂಪಿ, ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಎಂದು ಹೇಳಿದರು. ಆಕೆ, ಅಭಿಷಿಕ್ತನಾದ ಲೋಕದೊಳಗ ಬರ್ತಾನೆಂದು ನಮ್ಮಲ್ಲೆ, ಆತನು ಬಂದಾಗ ಎಲ್ಲವನ್ನೂ ತಿಳಿಸುವನು ಎಂದು ಹೇಳಿದಳು. ಆಗ ಯೇಸು, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು ನೋಡಿದರು. ಅಷ್ಟರಲ್ಲಿ ಹಿಂದಿರುಗಿ ಬಂದ ಶಿಷ್ಯರು ಯೇಸು ಆ ಮಹಿಳೆಯೊಡನೆ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೆ ಏನು ಬೇಕು ಎಂದು, ಆಕೆಯನ್ನಾಗಲಿ ಆಕೆಯೊಡನೆ ಏಕೆ ಮಾತನಾಡುತ್ತಿದ್ದೀರಿ ಎಂದು ಯೇಸುವನ್ನಾಗಲಿ ಕೇಳಲಿಲ್ಲ. ಸಮರಿಯಾದ ಸ್ತ್ರೀ ಯೇಸು ಕ್ರಿಸ್ತರಿಂದ ಸ್ವೀಕರಿಸಿದಂತಹ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪಟ್ಟಣ ಪ್ರದೇಶಕ್ಕೆ ಹೋಗ್ತಾಳೆ. ಅಲ್ಲಿ ಹೋಗಿ ಎಲ್ಲಾ ಜನರನ್ನು ಸೇರಿಸಿಕೊಂಡು ಯೇಸು ಕ್ರಿಸ್ತರ ಕಡೆಗೆ ಬರ್ತಿದ್ದಾಳೆ. ಇವಳು ತನಗೆ ದೊರೆತಂತಹ ಸುವಾರ್ತೆಯನ್ನು ಸಾರುವುದರಲ್ಲಿ ಆ ಪವಿತ್ರಾತ್ಮರು ಅವಳಲ್ಲಿ ಬಂದಾಗ ಅವಳು ಆ ಪವಿತ್ರಾತ್ಮರ ಪ್ರೇರಣೆಯಿಂದ ಯೇಸು ಕ್ರಿಸ್ತರ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪಟ್ಟಣಕ್ಕೆ ಹೋಗ್ತಾಳೆ.
ಅಲ್ಲಿಂದ ಜನರನ್ನೆಲ್ಲ ಸೇರಿಸಿಕೊಂಡು ಯೇಸುಕ್ರಿಸ್ತನು ತಾನು ಅನುಭವಿಸಿದಂತಹ ಸಂತೋಷ, ತನಗೆ ತಾನು ನೋಡಿದಂತಹ ಕ್ರಿಸ್ತ, ತನ್ನ ಜೀವನದಲ್ಲಿ ನಡೆದಂತಹ ವಿಚಾರಗಳನ್ನು ಹೇಳಿದಂತಹ ಒಬ್ಬ ಮಹಾಪುರುಷನನ್ನು ತೋರಿಸಿಕೊಡುವುದಕ್ಕಾಗಿ ಅವಳು ಎಲ್ಲ ಜನರನ್ನು ಸೇರಿಸಿಕೊಂಡು ಯೇಸುಕ್ರಿಸ್ತರ ಕಡೆಗೆ ಬರ್ತಾಳೆ. ಹಾಗೆ ಅವಳು ಪ್ರಥಮ ಸುವಾರ್ತ ಪ್ರಕೋಶಿಕಿಯಾಗುತ್ತಾಳೆ. ಮಕ್ಕಳೇ, ನಾವು ಸಹ ಅನುಭವಿಸಿದಂತಹ ಸುವಾರ್ತೆಯನ್ನು ನಮ್ಮ ಗೆಳೆಯರೊಂದಿಗೆ, ನಮ್ಮ ಬಂಧು ಬಳಗದೊಂದಿಗೆ, ಶಾಲೆಗೆ ಹೋಗುವಾಗ ಅನ್ಯ ಧರ್ಮದ ಮಕ್ಕಳೊಂದಿಗೆ ಎಲ್ಲ ವ್ಯವಹರಿಸುವಾಗ ಯೇಸುಕ್ರಿಸ್ತರ ಸುವಾರ್ತೆಯನ್ನು ಸಾರಲು ನಾವು ಸಹ ಜವಾಬ್ದಾರರು. ನಾವು ಸಹ ಅದರಲ್ಲಿ ಅದನ್ನು ಮಾಡಬೇಕಾದಂತಹ ಕರ್ತವ್ಯ ನಮಗೆ ಇದೆ ಎಂಬ ವಿಚಾರವನ್ನು ನಾವು ಅರಿತುಕೊಳ್ಳಬೇಕು. ಹಾಗೆ ಸುವಾರ್ತೆಯನ್ನು ಘೋಷಣೆ ಮಾಡಲು ನಾವೆಲ್ಲರೂ ತಯಾರಾಗಬೇಕು. ಈ ಪಾಠದ ಕೊನೆಯ ಭಾಗದ ಕಡೆಗೆ ಬರುವಾಗ ನಾವು ಕಲಿತ ವಿಚಾರಗಳನ್ನು ಒಮ್ಮೆ ಸಹ ಪುನರಾವರ್ತನೆ ಮಾಡೋಣ. ಮೊದಲು ಸುವಾರ್ತೆಯನ್ನು ಆಲಿಸಿದ ಸಮೂಹ, ಸುವಾರ್ಥಾನುಸಾರ ಜೀವಿಸಿದ ಸಮೂಹ, ರೊಟ್ಟಿ ಮುರಿಯುವಿಕೆಯನ್ನು ಶಕ್ತಿ ಕೇಂದ್ರವಾಗಿಸಿದಂತಹ ಸಮೂಹ, ಪ್ರಾರ್ಥಿಸುವ ಸಮೂಹ, ಸುವಾರ್ತೆಯನ್ನು ಘೋಷಿಸಿದ ಸಮೂಹ. ಈ ಐದು ವಿಚಾರಗಳನ್ನು ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡಿದ್ದೇವೆ. ಈ ವಿಚಾರಗಳನ್ನು ಅಧ್ಯಯನ ಮಾಡಿದಾಗ ನಾವು ಸಹ ಒಂದು ಸೃಷ್ಟಿಯಾದಂತೆ ನಮಗೆ ತೋರುತ್ತದೆ. ಪ್ರೀತಿಯ ಮಕ್ಕಳೇ, ಸ್ನಾನ ದೀಕ್ಷೆ ಪಡೆದಂತಹ ನಾವು ಸಹ ಈ ಎಲ್ಲ ಕಾರ್ಯಗಳಲ್ಲಿ ಭಾಗಿಗಳಾಗಲು ನಮಗೆ ಸಹ ಏನಿದೆ, ಹೊಣೆ ಇದೆ, ಹೊಣೆಗಾರಿಕೆ ಇದೆ. ಆದುದರಿಂದ ನಾವು ಸಹ ಸುವಾರ್ತ ಪ್ರಕೋಶಣೆಯನ್ನು ಮಾಡೋಣ, ಸುವಾರ್ತೆಯನ್ನು ಸಾರುವುದರಲ್ಲಿ ಉತ್ಸುಕರಾಗೋಣ ಎಂದು ಪ್ರಾರ್ಥಿಸುತ್ತಾ ಈ ಪಾಠವನ್ನು ನಿಲ್ಲಿಸುವಾಗ ಕೆಲವು ವಿಚಾರಗಳನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ದೇವರ ವಾಕ್ಯವನ್ನು ವಾಚಿಸೋಣ, ಧ್ಯಾನಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 4:32-37. ಪ್ರೇಷಿತರ ಕಾರ್ಯಕಲಾಪಗಳು 4:32-37. ಮಾರ್ಗದೀಪವಾಗಿ ಒಂದು ಪವಿತ್ರ ವಚನ. ಆದಿಧರ್ಮ ಸಭೆಯ ಸದಸ್ಯರು ಒಮ್ಮನಸಿನಿಂದಲೂ ಒಗ್ಗಟ್ಟಿನಿಂದಲೂ ಬಾಳುತ್ತಿದ್ದರು. ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕ 4:32. ಪ್ರೀತಿಯ ಮಕ್ಕಳೇ, ಈ ಪಾಠ ಮುಕ್ತಾಯವಾಗುವಾಗ ಈ ಪಾಠದ ಕೊನೆಯ ಭಾಗದಲ್ಲಿ ಕಾಣುವಂತಹ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನಿಮ್ಮ ಎದ್ದವರಿಗೆ ತೋರಿಸಬೇಕು. ನಮಗೆಲ್ಲರಿಗೂ ಎದ್ದಿನೆದ್ದು ಮತ್ತೊಮ್ಮೆ ದೇವರೊಂದಿಗೆ ಬೇಡಿಕೊಳ್ಳದೆ ಪಾಠವನ್ನು ಆಲಿಸಲು ಪವಿತ್ರಾತ್ಮರು ನಮ್ಮನ್ನು ಶಕ್ತಿಪಡಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸಲು ನಮಗೆಲ್ಲರಿಗೂ ಎದ್ದಿನೆದ್ದು ತಂದೆಯಾದ ದೇವರೇ, ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ನಮ್ಮನ್ನು ಶಕ್ತಿಪಡಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಪಾಠಗಳನ್ನು ಆಲಿಸಿದಾಗ ಪವಿತ್ರಾತ್ಮರ ಪ್ರೇರಣೆಯಿಂದ ಸುವಾರ್ತೆಯನ್ನು ಘೋಷಣೆ ಮಾಡಲು ನಮಗೆ ಸಹ ಶಕ್ತಿ ದೊರೆತಂತಾಗಿದೆ. ಓ ತಂದೆಯೇ, ನಿಮಗೆ ವಂದನೆಗಳು. ಮುಂದಿನ ಪಾಠದಲ್ಲಿ 4 ಪಾಠವನ್ನು ಆಲಿಸುವವರೆಗೆ ಎಲ್ಲರಿಗೂ ಶುಭವಾಗಲಿ. ಮುಂದಿನ ಪಾಠವನ್ನು ಕೇಳಲು ಎಲ್ಲರೂ ಸಜ್ಜಾಗೋಣ.